ಬಳಿಕ ಮತ್ತೆ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿಯಂದು ಉಡುಪಿಯ ರಥಬೀದಿಯ ತುಂಬಾ ಜನಸಾಗರ. ವಿವಿಧ ವೇಷಗಳ ಕುಣಿತದ ಸಂಭ್ರಮ, ಮೊಸರು ಕುಡಿಕೆ ಒಡೆಯಲು ಸ್ಪರ್ಧಿಗಳ ಹರಸಾಹಸ, ಇವೆಲ್ಲವೂ ಕೃಷ್ಣ ಜನ್ಮಾಷ್ಟಮಿಗೆ ಮತ್ತಷ್ಟು ಮೆರುಗು ನೀಡುವ ವಿಶೇಷ ಕಾರ್ಯಕ್ರಮಗಳು. ಅಂದಹಾಗೆ ಉಡುಪಿಯಲ್ಲಿ ಅಷ್ಟಮಿಯ ಸಡಗರ ಹೇಗಿರುತ್ತೆ ಅಂತೀರಾ? ಮುಂದೆ ನೀವೇ ನೋಡಿ. ಕೃಷ್ಣ ಜನ್ಮಾಷ್ಟಮಿಯಂದು ಉಡುಪಿಯ ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಜನಸಾಗರವೇ ತುಂಬಿ ಹೋಗುತ್ತದೆ. ವಿಟ್ಲಪಿಂಡಿಯ ಉತ್ಸವ ವೀಕ್ಷಿಸಲು ಜನರು ಬೆಳಿಗ್ಗೆಯಿಂದಲೇ ಕಾದು ಕುಳಿತಿರುತ್ತಾರೆ. ಮಧ್ಯಾಹ್ನದ ವೇಳೆಗೆ ರಥಬೀದಿಯ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ ನಂತರ ಸಂಭ್ರಮದಿಂದ ವಿಟ್ಲಪಿಂಡಿಗೆ ಚಾಲನೆ ನೀಡಲಾಗುತ್ತದೆ. ಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೆನಪು ಮಾಡಿಕೊಳ್ಳುವ ಉದ್ದೇಶದಿಂದ ವಿಟ್ಲಪಿಂಡಿ ಉತ್ಸವ ಆಚರಿಸಲಾಗುತ್ತದೆ. ವಿಟ್ಲಪಿಂಡಿ ಉತ್ಸವಕ್ಕೆ ಶ್ರೀಕೃಷ್ಣ ಲೀಲೋತ್ಸವ ಎಂದು ಕರೆಯಲಾಗುತ್ತದೆ. ಮೊಸರು ತುಂಬಿದ ಮಡಿಕೆಗಳನ್ನು ಒಡೆಯುವುದು ವಿಟ್ಲಪಿಂಡಿ ಉತ್ಸವದ ಪ್ರಮುಖ ಆಕರ್ಷಣೆ. ಈ ವಿಟ್ಲಪಿಂಡಿ ಮೆರವಣಿಗೆಯಲ್ಲಿ ಅಷ್ಟಮಠದ ಸ್ವಾಮೀಜಿಗಳು ಪಾಲ್ಗೊಳ್ಳುತ್ತಾರೆ. ಗೊಲ್ಲ ವೇಷಧಾರಿಗಳ ಕಲರವ. ಇನ್ನು ವಿಟ್ಲಪಿಂಡಿಯಂದು ಜನರನ್ನ ಆಕರ್ಷಿಸಲೆಂದೇ ಹುಲಿವೇಷ, ಕೃಷ್ಣನ ವ್ಯಕ್ತಿತ್ವ ಬಣ್ಣಿಸುವ ವೇಷಧಾರಿಗಳು, ಕರಡಿ ಕುಣಿತಗಳು, ಗೊಲ್ಲವೇಷಧಾರಿಗಳ ನೃತ್ಯ ಎಲ್ಲವನ್ನ ನೋಡಿ ಜನರಿಗೆ ಜಾತ್ರೆಯ ಅನುಭವವಾಗದೇ ಇರದು. ಮುದ್ದು ಕೃಷ್ಣನ ಅಲಂಕಾರವನ್ನ ಮಾಡಿಕೊಂಡ ಮಕ್ಕಳನ್ನ ನೋಡಿದಾಗ ಶ್ರೀಕೃಷ್ಣನೇ ಭೂಲೋಕಕ್ಕೆ ಬಂದಿದ್ದಾನೆ ಅಂತ ಅನಿಸದೇ ಇರದು.
ಮಣ್ಣಿನಿಂದ ಮಾಡಿದಂಥ ಒಂದು ವಿಗ್ರಹ ಅದು. ಅದು ವಿಠಲನ ಪಿಂಡಿ, ಅದು ಅದನ್ನೇ ವಿಠಲ ಪಿಂಡಿ ಅಂತ ಕರೆಯೋದು. ವಿಠಲನ ಮಣ್ಣಿನಿಂದ ಮಾಡಿದ ವಿಗ್ರಹಕ್ಕೆ ವಿಠಲ ಪಿಂಡಿ ಅಂತ ಕರೀತಾರೆ ಅದನ್ನ. ಅಂತಹ ವಿಠಲ ಪಿಂಡಿಯನ್ನು ಕೃಷ್ಣನ ವಿಗ್ರಹವನ್ನು ಮಾಡಿ, ಮಣ್ಣಿನಿಂದ ಮಾಡಿದ ಕೃಷ್ಣನ ವಿಗ್ರಹವನ್ನು, ಅದಕ್ಕೆ ಮೆರವಣಿಗೆ ಎನ್ನುವುದು ಬಹಳ ವೈಭವದಿಂದ ಜರುಗುತ್ತೆ. ಅದಾದ ನಂತರದಲ್ಲಿ ಮಧ್ವ ಸರೋವರದಲ್ಲಿ ಬಂದು ಅದರ ವಿಸರ್ಜನೆಯನ್ನು ಮಾಡ್ತಾರದು. ಈ ಸಂದರ್ಭದಲ್ಲಿ ಆ ರಥಬೀದಿಯಲ್ಲಿ ಸಾಗಬರುವಂಥ ಸಂದರ್ಭದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇಡೀ ಆ ರಥಬೀದಿಯನ್ನು ಭಕ್ತರು ಆವರಿಸ್ಕೊಂಡಿರ್ತಾರೆ. ಅವರಿಗೆ ಅವತ್ತಿನ ದಿನ ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿರ್ತಾರೆ, ನಿವೇದಿಸುತ್ತಾರೆ, ಲಡ್ಡುಗಳು ಮತ್ತು ನಾನಾ ವಿಧವಾದ ಫಲಗಳು. ಅದನ್ನೆಲ್ಲ ಆಗಮಿಸಿರತಕ್ಕಂಥವರಿಗೆ ರಥದ ಮೇಲಿಂದ ಸ್ವತಃ ಪರ್ಯಾಯ ಮಠಾಧೀಶರು ಅವರಿಗೆಲ್ಲ ಲಾಡುಗಳನ್ನು ಎಸೆಯುವುದರ ಮುಖಾಂತರ ಕೃಷ್ಣನ ಪ್ರಸಾದವನ್ನು ಹಂಚೋ ಒಂದು ದೃಶ್ಯ ಇದೆ. ಮಡಕೆ ಒಡೆವ ಗೊಲ್ಲರ ವೇಷಧಾರಿಗಳು. ಕೃಷ್ಣ ಜನ್ಮಾಷ್ಟಮಿಯ ಮತ್ತೊಂದು ಆಕರ್ಷಣೆ ಎಂದರೆ ಮೊಸರು ತುಂಬಿದ ಮಡಿಕೆಗಳನ್ನು ಒಡೆಯುವುದು. ಸಾಂಪ್ರದಾಯಿಕ ಗೊಲ್ಲ ವೇಷ ಧರಿಸಿದ ಗೊಲ್ಲರು ಪಿರಮಿಡ್ಗಳನ್ನು ಮಾಡಿ ಹರಸಾಹಸ ಪಟ್ಟು ಮಡಿಕೆಗಳನ್ನು ಒಡೆಯುತ್ತಾರೆ. ಮಡಿಕೆಗಳನ್ನು ಒಡೆಯುವುದರ ಮುಖಾಂತರ ಮೆರವಣಿಗೆ ಮುಂದೆ ಸಾಗುತ್ತದೆ. ಮೂರ್ತಿ ವಿಸರ್ಜನೆ. ಕೃಷ್ಣ ಜನ್ಮಾಷ್ಟಮಿಯಂದು ಮೆರವಣಿಗೆಯಲ್ಲಿ ಶ್ರೀಕೃಷ್ಣನ ಮಣ್ಣಿನ ಮೂರ್ತಿಯನ್ನ ಮಧ್ವ ಸರೋವರದಲ್ಲಿ ವಿಸರ್ಜನೆ ಮಾಡಿದ ನಂತರ ಮೆರವಣಿಗೆ ಅಂತ್ಯಗೊಳ್ಳುತ್ತದೆ. ಮೆರವಣಿಗೆಯಲ್ಲಿ ರಾಜಕೀಯ ಗಣ್ಯರು, ಅಷ್ಟಮಠದ ಸ್ವಾಮೀಜಿಗಳು ಭಾಗಿಯಾಗುತ್ತಾರೆ. ಸಾವಿರಾರು ಭಕ್ತಾದಿಗಳು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಭಕ್ತರಿಗೆ ಲಾಡು ಪಾಯಸ ವಿತರಣೆ. ಕೃಷ್ಣ ಜನ್ಮಾಷ್ಟಮಿಯಂದು ಲಕ್ಷಾಂತರ ಭಕ್ತರು ಕೃಷ್ಣ ಮಠಕ್ಕೆ ಆಗಮಿಸುತ್ತಾರೆ. ಎಲ್ಲಾ ಭಕ್ತರಿಗೂ ಲಾಡು ಪಾಯಸ ವಿತರಣೆ ಮಾಡುತ್ತಾರೆ. ಶ್ರೀಕೃಷ್ಣ ಮುಖ್ಯ ಪ್ರಾಣ ಸೇವಾ ಸಮಿತಿಯ ವತಿಯಿಂದ ಶ್ರೀಕೃಷ್ಣನಿಗೆ ಅರ್ಪಿಸಿದ ಹಾಲು, ಪಾಯಸ, ಲಾಡು ಹಾಗೂ ಬೂಂದಿ ಲಾಡನ್ನು ಭಕ್ತರಿಗೆ ವಿತರಿಸಲಾಗುತ್ತದೆ. ಪ್ರತಿ ವರ್ಷ ಎರಡು ದಿನಗಳ ಕಾಲ ಕೃಷ್ಣ ಜನ್ಮಾಷ್ಟಮಿ ನಡೆಯುತ್ತಿತ್ತು. ವಿಶೇಷ ಅಂದರೆ ಈ ವರ್ಷ ಮೂರು ದಿನಗಳ ಕಾಲ ಉಡುಪಿಯಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಿಸಲಾಗುತ್ತದೆ. ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಉಪವಾಸ ಯಾವತ್ತು ಅನ್ನೋ ಗೊಂದಲ ಖಂಡಿತವಾಗಲೂ ಎಲ್ಲ ಜನಗಳ ಮನಸ್ಸಿನಲ್ಲಿ ಮೂಡುತ್ತದೆ. ಕಾರಣ ಏನು ಅಂದರೆ, ಮೊದಲು 24ನೇ ತಾರೀಕು ಉಪವಾಸ ಮಾಡೋದು, ರಾತ್ರಿ ಅರ್ಘ್ಯ ಬಿಡೋದು, 25ನೇ ತಾರೀಕು ಅನಂತರದಲ್ಲಿ ವಿಟ್ಲಪಿಂಡಿ ಉತ್ಸವ ಅರ್ಥಾತ್ ಕೃಷ್ಣನ ಮೆರವಣಿಗೆ ಅಂತ ಸಂಕಲ್ಪವನ್ನು ಮಾಡಿದರು. ಆನಂತರ ಅನೇಕ ಧರ್ಮಶಾಸ್ತ್ರದ ವಾಕ್ಯಗಳು ಮತ್ತು ಬೇರೆ ಕಡೆಯಲ್ಲಿ ನಡೀತಕ್ಕಂಥ ಆಚರಣೆಗಳು ಇದನ್ನೆಲ್ಲ ಮತ್ತೆ ಮತ್ತೆ ಪರಿಶೀಲನೆ ಮಾಡಿದರು. ಹಾಗಾಗಿ 25ನೇ ತಾರೀಕು ಉಪವಾಸವನ್ನು ಮಾಡೋದು, 26ನೇ ತಾರೀಕು ವಿಟ್ಲಪಿಂಡಿಯ ಉತ್ಸವ ಅರ್ಥಾತ್ ರಥದಲ್ಲಿ ಕೃಷ್ಣನನ್ನು ಕೂಡಿಸಿ ಮೆರವಣಿಗೆ ಮಾಡೋದು, ನಾನಾ ವಿಧವಾದ ವಾದ್ಯಗಳ ಸೇವೆ, ಹುಲಿವೇಷಗಳ ಅಬ್ಬರ ಇದೆಲ್ಲವೂ ಅವತ್ತು ನಡೆಯೋದು ಅಂತ ಈಗ ತೀರ್ಮಾನವಾಗಿದೆ. ಆದರೆ 24 ಅವತ್ತು ನಾವು ಉಪವಾಸವನ್ನು ಮಾಡ್ತೀವಿ, ಅದು ನಮ್ಮ ಸಂಪ್ರದಾಯ ಅಂತ ಅನ್ನುವಂಥ ಮಂದಿಯೂ ಕೂಡ ಸಾಕಷ್ಟು ಇದ್ದಾರೆ. ಆದ್ದರಿಂದ ಪರ್ಯಾಯ ಮಠಾಧೀಶರು ಯಾವುದೇ ಒಂದು ವಿಧವಾದಂಥ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಈಗ ಸಮರ್ಥರಾಗ್ತಿಲ್ಲ. ಆದ್ದರಿಂದ ಎರಡೂ ದಿನದಲ್ಲಿ ಭಕ್ತರ ಸಂಖ್ಯೆ ಇದೆ, ನಾನಾ ವಿಧವಾದ ಧರ್ಮಶಾಸ್ತ್ರಗಳ ವಾಕ್ಯಗಳ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾಗಿ ಪೇಜಾವರ ಶ್ರೀಪಾದಂಗಳವರು ಯಾರಿಗೂ
ಮನಸ್ಸಿಗೆ ಬೇಸರ ಆಗಬಾರದು ಅನ್ನೋದು ಅವರ ಸಂಕಲ್ಪ. ಅದಕ್ಕೋಸ್ಕರ 24ನೇ ತಾರೀಕು ರಾತ್ರಿ ಚಂದ್ರೋದಯ ಕಾಲದಲ್ಲಿ ಅರ್ಘ್ಯ ಬಿಡೋವರೆಗೂ ಕೂಡ ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟಿದ್ದಾರೆ. 25ನೇ ತಾರೀಕು ನಾವು ಉಪವಾಸವನ್ನು ಮಾಡಿ ಅವತ್ತು ಅರ್ಘ್ಯ ಬಿಡ್ತೀವಿ ಅಂದರೆ ರಾತ್ರಿ ಅವತ್ತು ವಿಶೇಷವಾದ ಪೂಜೆ ನೈವೇದ್ಯಾದಿಗಳು ನಡೆಯುತ್ತೆ, ಅವತ್ತು ಅರ್ಘ್ಯವನ್ನು ಬಿಡ್ಬೋದು ಅಂತ ಮಾಡಿದ್ದಾರೆ. ಹೀಗಾಗಿ 24 ಮತ್ತು 25 ಈ ಎರಡು ದಿನಗಳು ಕೃಷ್ಣ ಮಠದಲ್ಲಿ ಊಟ ಇರೋದಿಲ್ಲ, ವಿಶೇಷವಾದ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಮಾತ್ರ ಇರುತ್ತೆ. 26ನೇ ತಾರೀಕು ವಿಟ್ಲಪಿಂಡಿ ಉತ್ಸವ ಅನ್ನೋದು ಜರುಗುತ್ತಾ ಇದೆ. ಈಗ ಒಟ್ಟಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನ ನೆಲೆವೀಡು ಉಡುಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲು ಸಕಲ ಸಿದ್ಧತೆಗಳು ನಡೀತಾ ಇದೆ. ಎಲ್ಲೆಲ್ಲೂ ಸಂಭ್ರಮ ಸಡಗರ. ಪ್ರತಿ ವರ್ಷ ಉಡುಪಿಯಲ್ಲಿ ಎರಡು ದಿನ ನಡೆಯುತ್ತಿದ್ದ ಕೃಷ್ಣ ಜನ್ಮಾಷ್ಟಮಿ ಈ ಬಾರಿ 3 ದಿನದ ಸಂಭ್ರಮ. ಅಷ್ಟಮಿಯ ಸಡಗರ ಇನ್ನಷ್ಟು ಹೆಚ್ಚಾಗಬೇಕಾದ್ರೆ ನೀವು ಕೂಡ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ನಿಮ್ಮ ನೆಚ್ಚಿನ ದೈಜಿವರ್ಲ್ಡ್ 24x7.